हाय फ्रेंड्स, वेलकम बैक टू माय चैनल। इवत्ती ना रेसिपी बंदे टूटी फ्रूटी हेगे अंत नोड़ अदे नानू वो परंगी हण्णन यह रीति कटमी तक नोड़ी रीति वो बौल बेस्ता इू मुक्काल भाग बंद साकु नोड़ा रीति बेस्क इण अदान इू वो 80% बंद साकु नीग इू बंद नोड़ ना निगे तोर्ता नानु तग्स्ता अरे नहींगे तगदिता नी नानी रीति वो बउल इन्हे तग्दी इन पात्र ग्लसस्टु अदे नान तोर्ता आ ग्लसली मूर् ग्लस सक्रे हाकी ग्लसस्टु सक्रे हाकी इवेन पाक ऐनू बर सवल सक्रेली करगर करगद्रे साकु सक्रे नोड़ी नानून करगोटे इट्दी फ्रेंड्स इन्हू नम चानल सब्सक्रैबी कूड़े सब्सक्रैबी पकदल का बेल आइकन क्लिक नानुं प्रतियो वीडियो निम्हे नोटिफिकेशन वीडियो निम्हे नम फ्रेंड्स अंड फैमिली मेबर जो शेर फ्रेंड्स अगू इद्रे उपयोग आगबू नोड़ी तोर्ता यदि बंद अंत नोड़ी रीति बंद साकु इू नानी हसी पपाय तकनी ना सक्रे नहींकल अदर हाकु नोड़ी चेन का पाक आवश्यकता सूम्ने बीर चेन सक्रे करगद्रे साकु स्वल्प कदीली स्वल्प कदद मेले ना बेसिट पपाय हाकड़ोण नी स्वल स्वल रीति हाकड़ोण सक्रे ना होरगडे तकोदिंता रीति मनल फ्रेश तुम वो नी नानी एलू हाँबिड़ता सक्रे पाक की चना कल नहीं सैज़ बेदा इन चिख चिखदू कटमकोबू आर नानी स्वल्प मीडियम कटमकी सक्रे पाक नालाक निम्स अस्ट बेसकोण नी नालाक निम्स आगोवर्गू बेसकोण बंदे सूम्मे सिहि अदूद पपाय साकु नानी वो प्लेटे हाकी रीति होलो स्पून तक अदे हाकड़ोण नी रीति प्लेट हाकू इदन्ना ना कलर मोण नोड़ चना कल नानी वो पपाय तकनी ना नानी एर भाग मीनि या नानी एर कलर मीनि अद्र नानी एर भाग मीनि इत तुम ईसियाबू ब्रेड के केक के आइसक्रीम के तुम चना बरते टूटी फ्रूटी नोड़ा रीति नान एर भाग मूल नानु आरेंज फुड कलर तक अदान हाफ टेबल स्पून इे मिक्ता नी
ಹಾಫ್ ಟೇಬಲ್ ಸ್ಪೂನಷ್ಟು ಇದಕ್ಕೆ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಕಲರ್ ಎಲ್ಲ ಎಲ್ಲದಕ್ಕೂ ಸೆಟ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಆರದ ಮೇಲೆ ಅಂತೂ ಇದು ತುಂಬ ಚೆನ್ನಾಗಿ ಬರುತ್ತೆ ಕಲರು ಎಲ್ಲನೂ, ಮತ್ತು ಟೇಸ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ. ಇದು ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ನಮಗೆ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂತಂದರೆ ನಾವು ಮನೆಯಲ್ಲಿ ನಮ್ಮ ಕಣ್ಮುಂದೆ ಮಾಡ್ಕೊಳ್ಳೋದ್ರಲ್ಲಿ ಇರೋ ಇದು ಹೊರಗಡೆಯಿಂದ ತೊಗೊಂಡು ಬರೋದ್ರಲ್ಲಿ ಇರೋದಿಲ್ವಲ್ಲ. ಅದಕ್ಕೆ ನೋಡಿ ಈ ರೀತಿ ಎಲ್ಲ ಕಲರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟಲ್ಲಿರೋದಕ್ಕೆ ನಾನಿಲ್ಲಿ ಎಲ್ಲೋ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಸೇಮ್ ಟು ಸೇಮ್ ಇದು ಅಷ್ಟೇ, ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಕಲರ್ ಸ್ವಲ್ಪ ಕಡಿಮೆ ಬೇಕನ್ನೋರು ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ಇದು ಕಲರು. ಇದು ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ನೂ ಯೂಸ್ ಮಾಡ್ಬೋದು ಫುಡ್ ಕಲರು. ನಾನಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಈ ಪಪ್ಪಾಯಲ್ಲಿ ಸಕ್ಕರೆ ನೀರೆಲ್ಲನೂ ನೀಟಾಗಿ ತೆಗೆದು ಬಿಟ್ಟಿರಬೇಕು. ನೋಡಿ ಎಷ್ಟು ಕಲರ್ ಕಲರಾಗಿ ಕಾಣಿಸ್ತಾ ಇದ್ದಲ್ವ. ನೋಡಿ ಈ ರೀತಿ ಎಲ್ಲ ಒಂದೇ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮನೆಯಲ್ಲೇ ಹೋಮ್ ಮೇಡ್ ಟೂಟಿ ಫ್ರೂಟಿನ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅಂತ ನೋಡಿದ್ವಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಈಗ ಒಂದು ದಿನದವರೆಗೂ ನಾವು ಒಣಗಿಸ್ಕೋಬೇಕಿರುತ್ತೆ. ಇದನ್ನು ಒಂದು ದಿನ ಆದಮೇಲೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಯಾವ ರೀತಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಹಾಗೇ ಬೇಕಿದ್ದರೂ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಇದು. ನೋಡಿ ಎರಡು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಸಿಹಿಯಾಗಿದೆ ಇದು, ತುಂಬ ಚೆನ್ನಾಗಿದೆ ಹೋಮ್ ಮೇಡ್ ಟೂಟಿ ಫ್ರೂಟಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ.